ಸದ್ಗುರು ಅಸೂನ ಯಾವಾಗಲೂ ನಕಾರಾತ್ಮಕವಾಗಿ ನೋಡ್ತಾರೆ ಆದರೆ ನನ್ನ ಪಾಲಿಗೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಮೋಟಿವೇಟ್ ಮಾಡುತ್ತೆ ಫ್ರೆಂಡ್ಸ್ ಹೊಸದೇನೋ ಕಲಿತಾಗ ನನ್ನನ್ನು ಇನ್ನೂ ಚೆನ್ನಾಗಿ ಕಲಿಯೋ ಹಾಗೆ ಪ್ರಚೋದಿಸುತ್ತೆ ಬಹುಶಃ ಅದರಿಂದಾನೇ ನನ್ನ ಇಷ್ಟದ ಕಾಲೇಜಿಗೆ ಬಂದಿದ್ದೀನಿ ನಿಮ್ಗೇನು ಅನಿಸುತ್ತೆ ಅದು ನಕಾರಾತ್ಮಕ ಭಾವನೆನಾ ಅಥವಾ ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಮೋಟಿವೇಟ್ ಮಾಡುತ್ತಾ ನೋಡಿ ಅದೃಷ್ಟವಶಾತ್ ಈಗ ಅವೆಲ್ಲ ಇಲ್ಲ ನಾವು ಚಿಕ್ಕವರಿದ್ದಾಗ ವಿಶೇಷವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಣ್ಣ ನಗರಗಳಲ್ಲಿ ಜನರು ಮೋಜಿಗೆ ಏನು ಮಾಡ್ತಿದ್ರು ಅಂದರೆ ಡಬ್ಬಿಯಲ್ಲಿ ಸಾಕಷ್ಟು ಪಟಾಕಿಗಳನ್ನು ತುಂಬಿ ಕತ್ತೆ ಬಾಲಕ್ಕೆ ಕಟ್ತಿದ್ರು ಡಮ್ 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 ಅಂತಿದ್ದ ಹಾಗೆ ಪಾಪದ ಕತ್ತೆ ಎಲ್ಲ ಕಡೆ ಓಡ್ತಿತ್ತು ಕುದುರೆಗಿಂತ ವೇಗವಾಗಿ ಜೀವನ ಪ್ರೇರೇಪಿಸೋದು ಈಗ ಪ್ರೇರೇಪಿಸೋಕೆ ಇನ್ನೂ ಉತ್ತಮ ಮತ್ತು ಬುದ್ಧಿವಂತ ಮಾರ್ಗಗಳಿವೆ ಬಾಲ ಬಾಲಹೊತ್ತಿ ಉರಿತಿರುವಾಗ ನೀವು ಓಡಬಹುದು ಜನರು ಹೇಳ್ತಿರ್ತಾರೆ ನಾಯಿ ಬೆನ್ನಟ್ಟಿದಾಗ ತುಂಬಾ ವೇಗವಾಗಿ ಓಡ್ತೀರಿ ಅಂತ ಮಿಸ್ಟರ್ ಬೋಲ್ಟ್ ಗೊತ್ತಲ್ವಾ ಅವನು ಓಡಿದ್ದು ಬಾಲಕ್ಕೆ ಬೆಂಕಿ ಬಿದ್ದಿದೆ ಅಂತಲ್ಲ ಅವನು ತನ್ನ ಕಾಲು ಶ್ವಾಸಕೋಶಗಳನ್ನು ಎಷ್ಟು ಬಲಪಡಿಸಿಕೊಂಡಿದ್ದಾನೆ ಅಂದರೆ ಹೇಗೆ ಓಡಿದ್ರೂ ಎಲ್ಲರಿಗಿಂತ ವೇಗವಾಗಿ ಓಡ್ತಾನೆ ಹಲೋ ಹಾಗೆ ತಾನೇ ಓಡಬೇಕಾಗಿರೋದು ನಿಮಗೆ ನಾಯಿ ಬೆನ್ನಟ್ಟಿದೆ ಅಂತ ಓಡಬೇಕಾ ಬಾಲ ಉರಿತಿದೆ ಅಂತ ಓಡಬೇಕಾ ಹಾಗೆ ಓಡಬೇಕಾ ಇಲ್ಲ ಆ ರೀತಿ ಓಡೋದು ಹಿತವಾಗಿರಲ್ಲ ಈಗ ವಿಷಯ ಏನಂದರೆ ವೇಗವಾಗಿ ಓಡೋದು ಮುಖ್ಯ ಜೊತೆಗೆ ಓಟದ ನಿಮ್ಮ ಅನುಭವ ಅದ್ಭುತವಾಗಿರಬೇಕು ಅದು ಮುಖ್ಯ ತಾನೇ ಹಲೋ ನಿಮ್ಮಿಷ್ಟದ ಕಾಲೇಜಿಗೆ ಬಂದ್ರಿ ಆದರೆ ಅದು ನರಕ ಆಗಬಹುದು ಮೂರು ವರ್ಷ ಗೊತ್ತು ಈ ಮೂರು ವರ್ಷಗಳ ಅನುಭವ ನಿಮ್ಮ ಪಾಲಿಗೆ ಅದ್ಭುತವಾಗಿರೋದು ಮುಖ್ಯ ತಾನೆ ಮುಖ್ಯ ಅಲ್ವಾ ಓಡೋದು ಮಾತ್ರ ಮುಖ್ಯ ಅಲ್ಲ ಅನುಭವ ಹೇಗಿತ್ತು ನಾಳೆ ಅದರಿಂದ ಏನಾಗುತ್ತೆ ಬಾಲ ಉರಿತಿದೆ ಅಂತ ಓಡಿದರೆ ನಾವು ಅದ್ಕೋತೀವಿ ಜನರು ಓಡಬೇಕಂದ್ರೆ ಅದಕ್ಕಿರೋ ಒಂದು ದಾರಿ ಬಾಲಕ್ಕೆ ಬೆಂಕಿ ಹಚ್ಚೋದು ಎಲ್ರಿಗೂ ಎಷ್ಟು ಹಾನಿ ಮಾಡ್ತೀವಿ ಈ ಕತ್ತೆಗಳು ರೇಸಿನ ಕುದುರೆಗಿಂತ ವೇಗವಾಗಿ ಓಡೋದನ್ನು ನೋಡಿದ್ದೀನಿ ಯಾಕಂದರೆ ಭಯಭೀತವಾಗಿವೆ ಓಡೋದು ಹಾಗಲ್ಲ ಇನ್ನು ಮುಂದೆ ನಿಮಗೆ ಹಾಗೆ ಮಾಡ್ಕೋಬೇಡಿ ಸರಿನಾ